ಸರ್, ಬೊಮ್ಮನಳ್ಳಿ ಸೂರಿ, ನಾನು ಸಿನಿಮಾದವರು ರಾಜಕಾರಣದ ಬಗ್ಗೆ ಜಾಸ್ತಿ ಮಾಡಲ್ಲ ಅನ್ಕೊಂಡೆ. ಸಿನಿಮಾಗಿಂತ ಅತಿ ಹೆಚ್ಚು ರಾಜಕಾರಣವನ್ನು ಸ್ಟಡಿ ಮಾಡಿದ್ದೀರಿ, ಬೊಮ್ಮನಳ್ಳಿ ಸ್ಟಡಿ ಮಾಡಿದ್ದೀರಿ. ಬೊಮ್ಮನಳ್ಳಿಲಿ ಏನಾಗಿದೆ, ಏನಾಗಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಿದ್ರಿ. ಹೇಳಬೇಕಾದ್ರೆ ಕೂಡ ಒಂದಷ್ಟು ಬೇಸರ ಇದೆ, ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ. ಬಟ್ ಅದನ್ನು ಸರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಶಾಸಕ ಆದವರು ಬರೀ ಸರ್ಕಾರ ಕೊಡೋ ದುಡ್ಡೇ ಅಲ್ಲ, ಸಿ ಎಸ್ ಆರ್ ಫಂಡ್ ಇದೆ, ಕಂಪ್ನಿಗಳಿದೆ. ಬುದ್ಧಿವಂತಿಕೆ ಬೇಕು ಸರ್, ಬುದ್ಧಿವಂತಿಕೆ ಬೇಕು ಎಲ್ಲದಕ್ಕೂ. ನಾನು ಹೇಳ್ತೀನಲ್ಲ, ನಾವು ಮನೇಲಿ ಬೆಚ್ಚಗೆ ಕೂತ್ಕೊಂಡ್ರೆ ಸಾಲದು. 3-4 ವರ್ಷ ಬೆಚ್ಚಗೆ ಕೂತ್ಕೊಂಡು 1 ವರ್ಷಕ್ಕೆ ಬಂದು ಕೆಲಸ ಮಾಡ್ತೀನಿ ಅಂದರೆ ಆಗಲ್ಲ. ಮಾಡಬೇಕಾಗಿರೋದು ಏನಂದ್ರೆ 5 ವರ್ಷ ಜನಗಳ ಮಧ್ಯದಲ್ಲಿರ್ಬೆ ಸರ್. ಜನ ನಮ್ಮನ್ನೇನು ದಿನ ನಮ್ಮ ಜೊತೇಲಿ ಇರೋ ಅಂತ ಕೇಳಲ್ಲ ಸರ್. ನೀನೇನು ಬದುಕ್ತೀಯ, ಬದುಕೋಗಪ್ಪ. ಸಮಸ್ಯೆಗಳು ಬಂದಾಗ ಜೊತೇಲಿ ನಿಲ್ಲು ಅಂತಾರೆ. ಸಮಸ್ಯೆಗಳು ಬಂದಾಗಲೂ ಜೊತೇಲಿ ನಿಲ್ಲಿಲ್ಲ ಅಂದರೆ ಯಾಕೆ ಜನ ಮತ ಹಾಕಬೇಕು? 3 ಸಲ ಅವಕಾಶ ಕೊಟ್ಟಿದ್ದೀನಿ ಸರ್, ಏನಾದರೂ ಒಂದು ಬದಲು ಮಾಡಪ್ಪ ಅಂತ. ಗಂಗಮ್ಮ ಅಂತವಳೆ ನೀರಿಗೆ ನೀರು ಕರ್ಕೋಬೇಕಾದ್ರೆ 3 ಸಲ ಅವಕಾಶ ಕೊಡ್ತಾಳೆ, 4ನೇ ಸರಿ ಕರ್ಕೊಂಬಿಡ್ತಾಳೆ. ಹಂಗೆ 3ಕ್ಕೆ ಮುಕ್ತಾಯ ಮಾಡಿ, 4ನೇದಕ್ಕೆ ಬದಲಾವಣೆ. ಬೊಮ್ಮನಳ್ಳಿ ನಡಿಗೆ ಬದಲಾವಣೆ ಕಡೆಗೆ.